ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ಸೊ ನಮ್ಮ ಹಿಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಈ ಒಂದು ಎಲೆಕ್ಷನ್ ರಿಸಲ್ಟ್ಸ್ನ ಒಂದು ಸಲುವಾಗಿ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡ್ಬೋದು ಅಂತ ತುಂಬ ಸಿಂಪಲ್ ಸ್ಟ್ರಾಟಜಿ ಒಂದು ಹೇಳ್ಕೊಡ್ತೀನಿ ಯಾವುದೇ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ ನಿಮ್ಮ ಆಡೇ ಗೊತ್ತಿರಂಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಆದಷ್ಟು ಎಷ್ಟು ಸಿಂಪ್ಲಿಫೈಡ್ ವರ್ಷನ್ ಆಗುತ್ತೆ ಆ ರೀತಿ ಒಂದು ಸ್ಟ್ರಾಟಜಿಗಳನ್ನ ಶೇರ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಕಾಂಪ್ಲಿಕೇಷನ್ಸ್ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಈ ಒಂದು ಸ್ಟ್ರಾಟಜಿ ಶೇರ್ ಮಾಡ್ತಾರೆ ಇನ್ಫಾರ್ಮೇಷನ್ಸ್ ಈ ಒಂದು ಕಂಟೆಂಟ್ಸ್ ಮುಖಾಂತರ ಶೇರ್ ಮಾಡ್ತಾರೆ ನಿಮ್ಮೊಂದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ದಯವಿಟ್ಟು ನೋಡಿಕೊಂಡು ಕಲ್ತ್ಕೊಳ್ಳಿ ಯಾವ ರೀತಿ ಒಂದು ಸ್ಟ್ರಾಟಜಿಗಳನ್ನ ಮಾಡಬಹುದು ಅನ್ನುವ ಒಂದು ಇನ್ಫಾರ್ಮೇಷನ್ಸು ಓಕೆ ಸರಿ ಸ್ನೇಹಿತರ ಅದ್ರ ಜೊತೆಗೆ ಮತ್ತು ಆಪ್ಷನ್ಸ್ ಗೊತ್ತಿಲ್ಲ ಕಂಪ್ಲೀಟ್ ಒಸುಬ್ರಾಗಿದ್ದೀರಾ ಕೆಲವೊಂದು ಸ್ಟ್ರಾಟಜಿಗಳು ಕಲಿಬೇಕು ಹಂಗೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸು ಈ ಒಂದು ಆಪ್ಷನ್ಸ್ ಗೀತ ಒಂದು ಕೋರ್ಸಲ್ಲಿ ಸಿಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಲಾಂಗ್ ಅರ್ನಿಂಗ್ ಮಾಡ್ಬೋದು ಇದ್ರಲ್ಲಿ ಸುಮಾರು ಒಂದು ಟ್ವೆಂಟಿ ಪ್ಲಸ್ ಸ್ಟ್ರಾಟಜಿಸ್ ಇರೋದ್ರಿಂದ ಅದನ್ನ ವೇರಿಯೇಷನ್ಸ್ ಮಲ್ಟಿಪಲ್ ವೇರಿಯೇಷನ್ಸ್ ಸಹ ಮಾಡ್ಕೊಂಡು ನೀವು ಆರಾಮಾಗಿ ಕಲಿಬೋದು ಯಾವ ರೀತಿ ಯಾವುದೇ ರೀತಿಯ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಓಕೆ ಸೊ ಅದ್ರ ಜೊತೆಗೆ ಫಸ್ಟ್ ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸಿಂಪಲ್ಲು ನೀವು ಆಲ್ಮೋಸ್ಟ್ ಹನ್ನೊಂದುವರೆಯಿಂದ ಹನ್ನೆರಡುವರೆ ಗಂಟೆ ಮಾರ್ಕೆಟ್ ಯಾವ ರೀತಿ ಒಂದು ಆಗುತ್ತೆ ಅಂತ ನೀವು ಫಸ್ಟು ವೆಯ್ಟ್ ಮಾಡಬೇಕು ಓಕೆ ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ಟು ಪ್ರಾಬಬಲಿ ಎಲೆಕ್ಷನ್ ದಿವಸ ಐ ತಿಂಕ್ ಇರೋದು ಸೊ ಫೋರ್ತು ಮಾರ್ಕೆಟ್ಟು ಮೋಸ್ಟ್ಲಿ ಅಪ್ ಟ್ರೆಂಡ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಸ್ಟ್ರಾಂಗ್ ಒಂದು ಬುಲ್ಷ್ ಕಡೆ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಇದನ್ನು ನೀವು ಫಸ್ಟ್ ಒಬ್ಸರ್ವೇಷನ್ ಮಾಡಬೇಕು ಯಾವುದೇ ರೀತಿ ಆ್ಯಕ್ಷನ್ಸ್ ತೊಗೊಂಡೇಡಿ ಓಕೆ ಸೊ ಅದಾದಮೇಲೆ ಯಾವುದಾದ್ರೂ ಒಂದು ಟೈಮಲ್ಲಿ ಹನ್ನೊಂದುವರೆಯಿಂದ ಹನ್ನೆರಡುವರೆ ಆಗ್ಬೋದು ಒಂದು ಗಂಟೆ ಸಹ ಆಗ್ಬೋದು ನಮ್ಗೆ ಗೊತ್ತಿರೋದ್ರ ಆ ಒಂದು ಟೈಮಲ್ಲಿ ಮಾರ್ಕೆಟ್ಟು ಒಂದು ಟಾಪ್ ಒಂದು ಕ್ರಿಯೇಷನ್ ಆಗಿ ಈ ರೀತಿ ಒಂದು ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸರಿ ಸತೀಶ್ ಅವರೇ ನನಗೆ ಈ ರೀತಿ ಒಂದು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಹೇಗೆ ಏನು ಅಂತ ನಿಮಗೆ ಏನೋ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಅದಕ್ಕೂ ಕನ್ಫ್ಯೂಷನ್ ಬೇಡ ಅದಕ್ಕೂ ಸಹ ನಾನು ನಿಮಗೆ ಒಂದು ಟೆಕ್ನಿಕ್ ಕೊಟ್ಟಿದ್ದೀನಿ ಅದಕ್ಕೇನು ಹೇಳಿದ್ರೆ ನೀವು ಹನ್ನೆರಡುವರೆಯ ನಂತರ ಅಥವಾ ಹನ್ನೊಂದು ಗಂಟೆ ಬೆಳಗ್ಗೆ ಒಂದು ನೈನ್ ಇ ಎಮ್ ಅಥವಾ ನೈನ್ ಎಕ್ಸ್ಪೆನ್ಷಿಯಲ್ ಮೂವಿಂಗ್ ಆ್ಯಾರೇಜ್ನ ನೀವು ಇಂಡಿಕೇಟ್ರನ್ನ ನಿಮ್ಮ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ಸ್ ಮೇಲೆ ಹಾಕ್ಬೇಕು ಸೊ ಆದಮೇಲೆ ನೆನ್ಪಿಟ್ಕೊಳ್ಳಿ ಈ ರೀತಿಯ ಫಾರ್ಮೇಷನ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತಲ್ಲ ಪ್ರಾಬಿಲಿಟಿ ಜಾಸ್ತಿ ಇದೆ ಓಕೆ ಸೊ ಆ ಒಂದು ಏನಂದ್ರೆ ಒಂದು ಒಂದು ಪ್ಯಾಟರ್ನ್ಸ್ ಕ್ರಿಯೇಷನ್ ಆದಮೇಲೆ ನೀವೇನು ಮಾಡ್ಬೇಕಂತೇಳಿದ್ರೆ ಈ ಒಂದು ನೈನ್ ಇ ಎಮ್ ಎನ ಒಂದು ನಿಮ್ಮೊಂದು ಚಾರ್ಟಲ್ಲಿ ಹಾಕಿ ಈ ರೀತಿ ಒಂದು ಫಾರ್ಮೇಷನ್ಸ್ ಆಗುತ್ತೆ ಬೆಳಗಿನ ಸಮಯದಲ್ಲಿ ಓಕೆ ಒಂದು ಸರ್ಟನ್ ಪಾಯಿಂಟಲ್ಲಿ ಈ ರೀತಿ ನಾನು ರೆಡ್ಡಲ್ಲಿ ಹಾಕಿರೋದು ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಷನ್ಸ್ ಅಂತ ಒಂದು ಅರ್ಥ ಬ್ಲ್ಯಾಕಲ್ಲಿ ಹಾಕ್ತಿರೋದು ಬಂದು ನೈನ್ ಎಕ್ಸ್ಪೆನ್ಷಿಯಲ್ ಮೂವಿಂಗ್ ಆ್ಯವರೇಜ್ ಓಕೆ ರೆಡ್ಡು ಕ್ಯಾಂಡಲು ಬ್ಲ್ಯಾಕು ಮೂವಿಂಗ್ ಆರೇಜ್ ನೈನ್ ಮತ್ತೆ ರೀಪೀಟ್ ಆಗಿರುತ್ತೆ ಬಿಕಾಸ್ ಕನ್ಫ್ಯೂಷನ್ ಆಗ್ಬಿಬಿ ಹೊಸೂಬ್ರ ಹಾಕಿರೋ ಕನ್ಫ್ಯೂಷನ್ ಆಗುತ್ತೆ ರೆಡ್ ಏನಾಗಿದೆ ಅದು ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಷನ್ಸ್ ಆಗ್ತಿದೆ ಅಂತ ಬ್ಲ್ಯಾಕ್ ಬಂದು ಮೂವಿಂಗ್ ಆ್ಯಾವ್ರೇಜ್ ಓಕೆ ನೈನ್ ಮೂವಿಂಗ್ ಆವರೇಜ್ ಓಕೆ ಈ ರೀತಿ ಫಾರ್ಮೇಷನ್ಸ್ ಆದಮೇಲೆ ಈ ಒಂದು ಪಾಯಿಂಟಲ್ಲಿ ಬ್ರೇಕ್ ಡೌನ್ ಆಗುತ್ತಲ್ಲ ಆ ಒಂದು ಡೌನ್ ಟೈಮಲ್ಲಿ ನೀವೇನು ಹೇಳಿದ್ರೆ ಈ ಒಂದು ನಿಮಿಷ ಚಾರ್ಟ್ನ ಡಿಲೀಟ್ ಮಾಡಿದಕ್ಕೆ ಸೊ ಈ ರೀತಿಯ ಒಂದು ಆ್ಯಕ್ಷನ್ಸ್ನ ಆದಮೇಲೆ ಅಥವಾ ಪ್ರೈಸ್ ಆ್ಯಕ್ಷನ್ ಆದಮೇಲೆ ನೀವೇನು ಹೇಳಿದ್ರೆ ಸೀನ ಅಟ್ಟ ಮನಿ ಸೀನ ಸೆಲ್ ಮಾಡಿ ನೆಕ್ಸ್ಟ್ ಬಂದು ಔಟ್ ಆಫ್ ದ ಮನಿ ಪ್ಲಸ್ ತ್ರೀ ಅಥವಾ ಯಾವ ಎಕ್ಸಾಂಪಲ್ ಅವತ್ತಿನ ದಿವಸ ಮಾರ್ಕೆಟ್ ಟ್ವೆಂಟಿ ಟು ತೌಸಂಡ್ ಇಲ್ತ್ತುಿತ್ತು ಅಂತ ಅನ್ಕೊಂಡೆ ಜಸ್ಟ್ ಒಂದು ರೌಂಡ್ ಫಿಗರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಅಲ್ಲಿನ ಫಿಫ್ಟಿ 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 ಒಂದು ಇಂಟರ್ವಲ್ಸ್ ನಿಫ್ಟಿಯಲ್ಲಿರೋ ಇರೋ ಒಂದು ಪಾಯಿಂಟಲ್ಲಿ ಮತ್ತೊಂದು ಪಾಯಿಂಟ್ ಹೇಳೋದು ಬರ್ತದೆ ಈ ಒಂದು ಸ್ಟ್ರಾಟಜಿ ನೀವು ನಿಫ್ಟಿಯಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು ಏನಕ್ಕೆ ಅಂದರೆ ಸುಮಾರು ರಿಸರ್ಚ್ ಇದೆ ಅದಕ್ಕೋಸ್ಕರ ಆ ಒಂದು ಲಾಜಿಕ್ ಬೇಸಿಸ್ ಮೇಲೆ ಹೇಳಿರೋದ್ರಿಂದ ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕು ನಿಫ್ಟಿ ಟ್ವೆಂಟಿ ಟು ತೌಸಂಡ್ ಇದೆ ಅಂತ ಅನ್ಕೊಳ್ಳಿ ಟ್ವೆಂಟಿ ಟು ತೌಸಂಡನ್ನ ಸೆಲ್ ಮಾಡಬೇಕು ಜೊತೆಗೆ ಅಲ್ಲಿಂದ ಒಂದು ಫಿಫ್ಟಿ ಫಿಫ್ಟಿ ಪಾಯಿಂಟ್ಸ್ ಮೂರು ಫಿಫ್ಟಿ ಪಾಯಿಂಟ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟನ್ನು ನೀವು ಓ ಟಿ ಎಮ್ನ ನೀವು ಬೈ ಮಾಡಬೇಕು ನಿಮ್ಮ ಒಂದು ನಿಫ್ಟಿಯಲ್ಲಿ ಓಕೆ ಇದು ಯಾವಾಗ ಆ ಒಂದು ಕ್ಯಾಂಡಲ್ ಸ್ಟಿಕ್ಸು ನೈನ್ ಇ ಎಮ್ ಎನ್ನ ಕೆರಡೆ ಫಾರ್ಮೇಷನ್ಸ್ ಆಗೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದು ನಾನು ಇಂಪಾರ್ಟೆಂಟಾಗಿ ಆಗಿ ಮಾಡುವಂಥ ಒಂದು ಸ್ಟ್ರಾಟಜಿ ಅವತ್ತಿನ ದಿವಸ ಆಪರ್ಚುನಿಟಿ ಸಿಕ್ಕಿದೆ ಓಕೆ ಇಲ್ಲ ನಂಗೆ ಸ್ವಲ್ಪ ರಿಸ್ತೋಕ್ಕೆ ಒಂದು ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ ನೀವು ಅರ್ಧ ಮನಿ ಪಿ ಸೆಲ್ ಮಾಡ್ಬೋದು ಔಟ್ ಆಫ್ ದ ಮನಿ ಪ್ಲಸ್ ಟೂನ ನೀವು ಬೈ ಮಾಡಬೇಕು ಸತೀಶ್ ಅವರೇ ಮಾರ್ಕೆಟ್ ಕ್ರೀಡೆ ಬೀಳ್ತಿತ್ತು ಅಂದರೆ ಪ್ರೀಮಿಯಮ್ಮು ಪಿ ಇ ಸೈಡ್ ಅಪ್ಪಾಗಬೇಕಲ್ಲ ನೀವು ಸೆಲ್ ಮಾಡಿದ್ರೆ ನಮ್ಗೆ ಲಾಸ್ ಆಗೋಲ್ಲ ಅಂತ ನೀವು ಕೇಳಿದೆ ಎಕ್ಸಾಕ್ಟ್ಲಿ ಓಕೆ ಯಾವುದಾದ್ರೂ ಒಂದು ಏನಾದರೂ ಒಂದು ಈವೆಂಟ್ ಇತ್ತು ಅಂತೇಳಿದ್ರೆ ಆ ಒಂದು ಈವೆಂಟ್ ರಿಸಲ್ಟ್ ಏನಂತ ನಮ್ಗೆ ಅಡಿ ಗೊತ್ತಿತ್ತು ಅಂತ ಹೇಳಿದ್ರೆ ನಮಗೆ ವೊಲೆಟಿಲಿಟಿ ಇರೋ ಇರೋದಿಲ್ಲ ಯಾವಾಗ ನಮಗೆ ಅನ್ಸರ್ಟನಿಟಿ ಇರುತ್ತೆ ಆ ಟೈಮಲ್ಲಿ ನಮಗೆ ಒಲೆಟಿಲಿಟಿ ಇನ್ಕ್ರೀಸ್ ಆಗುತ್ತೆ ಈಗ ನೀವು ನೋಡ್ಬೋದು ಆಲ್ಮೋಸ್ಟ್ ವೀಕ್ಸ್ ಟ್ವೆಂಟಿ ಫೋರ್ ಕ್ರಾಸ್ ಆಗಿದೆ ಅಂತ ಅನ್ಕೊತೀನಿ ಸೊ ಇನ್ಕ್ರೀಸ್ ಆಗಿದೆ ಅದ್ರ ಜೊತೆಗೆ ಪ್ರೀಮಿಯಂಗಳ ಒಂದು ಪ್ರೈಸ್ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಪ್ರೀಮಿಯಮಲ್ಲಿ ಅಥವಾ ಸ್ಟ್ರೈಕ್ ಪ್ರೈಸಲ್ಲಿ ಇರುವಂಥ ಒಂದು ಇಂಪ್ಲಾಯ್ಡ್ ವೊಲೆಟಿಲಿಟಿ ಇನ್ಕ್ರೀಸ್ ಆಗಿರೋದ್ರಿಂದ ಆ ಒಂದು ಅನ್ಸರ್ಟನಿಟಿ ಸರ್ಟನಿಟಿ ಅಥವಾ ನಮಗೇನು ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಇಂಪ್ಲೈಡ್ ವೊಲೆಟಿಲಿಟಿ ಜಾಸ್ತಿ ಆಗುತ್ತೆ ಏನಾಗುತ್ತೆ ಅಂತ ಕ್ಲಾರಿಟಿ ಸಿಕ್ಕಿದ್ರೆ ಆ ಒಂದು ಇಂಪ್ಲೈಡ್ ವಾಲೆಟಿಲಿಟಿ ಏನಾಗುತ್ತೆ ಅಂದರೆ ಕ್ರ್ಯಾಶ್ ಆಗುತ್ತೆ ಆ ಒಂದು ಕ್ರ್ಯಾಶ್ ಆಗೋ ಟೈಮಲ್ಲಿ ಎರಡು ಪಿ ಇ ಮತ್ತು ಸಿಇ ಸೈಡ್ ಇರುವಂಥ ಪ್ರೀಮಿಯಂಗಳು ಮೆಲ್ಟ್ ಆಗುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದು ಈ ನಮ್ಮ ಸ್ಟ್ರಾಟಜಿ ಒಂದು ಲಾಜಿಕ್ ಓಕೆ ಇದನ್ನು ಮಾಡ್ಬೋದು ಬಟ್ ಆಲ್ರೆಡಿ ಸ್ಟಾರ್ ಹಾಕಿದ್ದೀನಿ ನಾನು ನಿಮಗೆ ಸಜೆಷನ್ ಮಾಡೋದು ಅಂತ ಹೇಳಿದ್ರೆ ಸಿಇ ಸೈಡೆ ಸೆಲ್ ಮಾಡೋಕ್ಕೋಗಿ ಹೋಗಿ ಆರಾಮಾಗಿ ಮಾಡ್ಬೋದು ಟೆನ್ಷನ್ ಇದ್ರೆ ಮಾಡ್ಬೋದು ಓಕೆ ಸೊ ಅದ್ರ ಜೊತೆಗೆ ಇಲ್ಲ ಅವತ್ತಿನ ದಿವಸ ಮಾರ್ಕೆಟ್ ಅಪ್ ಗ್ಯಾಪ್ ಅಪ್ ಆಗಿಲ್ಲ ಬುಲ್ಲಿಸ್ ಕಡೆ ಹೋಗಿಲ್ಲ ಬೆಳಗ್ಗೆ ಬೆಳಗಿನಿಂದನೇ ಡೌನ್ ಟ್ರೆಂಡ್ ಇದೆ ಅಂತ ಹೇಳಿದ್ರೆ ಏನು ಆ್ಯಕ್ಷನ್ ತಗೊಂಡು ಹೋಗ್ಬೇಡಿ ನೆಕ್ಸ್ಟ್ ದಿವಸ ಅಥವಾ ಎಲೆಕ್ಷನ್ ರಿಸಲ್ಟ್ಸ್ ಮುಗಿದ್ಮೇಲೆ ನೀವು ಈ ಒಂದು ಮೇಲೆ ಕೊಟ್ಟಿರೋ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಬೋದು ಇದು ಸ್ಟ್ರಾಟಜಿ ಒಂದು ಇಫಾರ್ಮೇಷನ್ ಸೊ ನಾ ಆಪ್ಷನ್ ಚೇನಲ್ಲಿ ಸಹ ಕೊಟ್ಟಿದ್ದೆ ನಿಮಗೆ ಒಂದು ಸ್ಕ್ರೀನ್ ಶಾಟಲ್ಲಿ ಗೊತ್ತಾಗಲಿ ಅಂತ ನೋಡ್ಬೋದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೀಮಿಯಮ್ ಪ್ರೀಮಿಯಂ ನೋಡಿ ಸಿ ಸೈಡು ಆಲ್ಮೋಸ್ಟ್ ಫೋರ್ ಸೆವೆಂಟಿ ಫೈ ಇದೆ ಸಿ ಸಾರಿ ಸಿ ಇ ಸೈಡ್ ಫೋರ್ ಸೆವೆಂಟಿ ಫೈವ್ ಇದೆ ಪಿ ಸೈಡ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಸೊ ಸೂಪರ್ ಪ್ರೀಮಿಯಂಗಳ ಸಹ ಇದೆ ಸೊ ಇದು ಆಲ್ಮೋಸ್ಟ್ ನೀವು ನೋಡಿದ್ರೆ ಈ ಒಂದು ವೀಕ್ಸೆ ಕೊಲಾಪ್ಸ್ ಆಯಿತು ಅಂದರೆ ಎಕ್ಸಾಂಪಲ್ ಅನ್ಕೊಳ್ಳಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲೆಕ್ಷನ್ ರಿಸಲ್ಟ್ ದಾ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಅನ್ಕೊಳ್ಳಿ ಸೊ ವಕ್ಸಿನಲ್ಲಿ ಕೊಲಾಪ್ಸ್ ಅವತ್ತೇ ಆಯಿತು ಅಂತ ಹೇಳಿದ್ರೆ ನಿಮಗೆ ಏನು ಚಾನ್ಸ್ ಸಿಕ್ತಾರೆ ಈ ಫೈವ್ ಹಂಡ್ರೆಡ್ ರುಪೀಸ್ ಪ್ರೀಮಿಯಮ್ ಆಲ್ಮೋಸ್ಟ್ ನಿಮಗೆ ಟೂ ಹಂಡ್ರೆಡ್ ಟು ಫಿಫ್ಟಿ ಗಂಟೆ ಬರುವಂಥ ಚಾನ್ಸಸ್ ಹೈ ಪ್ರಾಬಿಲ್ ಇರುತ್ತೆ ಅದಕ್ಕೋಸ್ಕರ ಓಕೆ ಸರಿ ಇದು ಫಸ್ಟ್ ಸ್ಟ್ರಾಟಜಿ ನನಗೆ ಒಂದು ಸ್ಟ್ರಾಟಜಿ ಪ್ರಾಮಿಸ್ ಮಾಡಿದರೆ ನಿಮಗೆ ಎರಡು ಸ್ಟ್ರಾಟಜಿ ಒಂದು ಬೋನಸ್ ಆಗಿ ಶೇರ್ ಮಾಡ್ತೀನಿ ಎರಡನೇ ಸ್ಟ್ರಾಟಜಿ ಬಂದು ನೀವು ಬ್ಯಾಂಕ್ ನಿಫ್ಟಿಲ್ ಮಾತ್ರ ಟ್ರೇಡ್ ಮಾಡ್ತೀವಿ ಓಕೆ ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದು ಸ್ಟ್ರಾಟಜಿನ ಬಲ್ಡ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಆ ಒಂದು ಪ್ರಾಡಕ್ಟ್ ಯಾವ ರೀತಿ ಒಂದು ಮೂಮೆಂಟ್ ಕೊಡುತ್ತೆ ಅದರ ಒಂದು ಏನಂದ್ರೆ ಒಂದು ಬಿಹೇವಿಯರ್ ಏನಂತ ಆದರೂ ತಿಳ್ಕೊಂಡ್ರೆ ಮಾತ್ರ ನಮಗೆ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಐಡಿಯಾ ಸಿಗುತ್ತೆ ಆ ಸಲುವಾಗಿ ಈ ಒಂದು ಸ್ಟ್ರಾಟಜಿ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕು ಓಕೆ ಸೊ ಇದನ್ನು ನೀವು ಶುಕ್ರವಾರ ಆಯಿತು ಆಲ್ಮೋಸ್ಟ್ ನಾವು ಬೆಳಗ್ಗೆ ನಿಮಗೆ ಶುಕ್ರವಾರ ಬೆಳಗ್ಗೆ ನಾನು ನಿಮಗೆ ಅಪ್ಲೋಡ್ ಮಾಡಿ ಪ್ರಯತ್ನ ಪಡ್ತೀನಿ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಹತ್ತೊಂದು ಗಂಟೆ ಆದರೂ ಸಹ ಪರವಾಗಿಲ್ಲ ನೀವು ಈ ಈವಡೆ ಅಥವಾ ಶುಕ್ರವಾರ ಇವತ್ತು ಅಥವಾ ನಾಳೆ ನಾಳೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಶುಕ್ರವಾರ ದಿವಸ ಡೇಟ್ ಸಹ ಹೇಳ್ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಸೊ ಇವತ್ತು ಗುರುವಾರ ರೆಕಾರ್ಡಿಂಗ್ ಮಾಡ್ತಾರೆ ಸೊ ತರ್ಟಿ ಫಸ್ಟು ಫ್ರೈಡೆ ಸೊ ಫ್ರೈಡೆ ಬಂದು ನೀವು ಬೆಳಗ್ಗೆ ಮಾರ್ಕೆಟ್ ಓಪನ್ ಟೈಮಲ್ಲೇ ಮಾಡ್ಬೋದು ಇಲ್ಲ ನಿಮಗೆ ಸ್ವಲ್ಪ ಪೀಸ್ಫುಲ್ ಆಗಿರಬೇಕು ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಮಾಡಬೇಕು ಅಂತ ಸಹ ನೀವು ಮಾಡ್ಬೋದು ಯಾವ ರೀತಿ ಇಲ್ಲ ಏನು ಮೇಜರ್ ಚೇಂಜಸ್ ಬರೋದಿಲ್ಲ ಏನು ಮಾಡ್ಬೇಕಂತ ಹೇಳಿದ್ರೆ ಫಿಫ್ತ್ ಜೂನ್ನ ಎಕ್ಸ್ಪೈರಿನ ಒಂದು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಸಿನ ಸೆಲ್ ಮಾಡಬೇಕು ಅವ್ರ ಜೊತೆಗೆ ಫಾರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಪಿಯಿನ ನೀವು ಸೆಲ್ ಮಾಡಬೇಕು ಎರಡು ಸೆಲ್ ಮಾಡಬೇಕು ಫಿಫ್ತ್ ಜೂನ್ ಸತೀಶ್ ಅವರು ಸೆಲ್ ಮಾಡಿದ್ರೆ ನಮಗೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ ಈವೆಂಟ್ ಇರೋ ಟೈಮಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು ಎಕ್ಸಾಕ್ಟ್ಲಿ ಅದಕ್ಕೂ ಸಹ ನಮಗೆ ಒಂದು ಟ್ರಿಕ್ ಇದೆ ಅದೇನು ಅಂತ ಹೇಳಿದ್ರೆ ನೀವು ಟ್ವೆಲ್ತ್ ಜೂನ್ನ ಎಕ್ಸ್ಪೈರಿ ಏನಿದೆ ಆ ಒಂದು ಎಕ್ಸ್ಪೈರಿಯ ಫಾರ್ಟಿ ನೈನ್ ತೌಸಂಡ್ ಪಿ ಮತ್ತು ಸಿನ ಎರಡನ್ನ ನೀವು ಬೈ ಮಾಡ್ತೀರಾ ಒಂದೊಂದು ಲಾಟು ಎರಡನ್ನೂ ಒಂದೊಂದು ಆಟ ಮಾಡೋದ್ರಿಂದ ಪ್ರಿವಿಯಸ್ ಸ್ಟ್ರಾಟಜಿ ಸಹ ಒಂದು ಲಾಟನ್ನು ನಿಮಗೆ ಸಜೆಷನ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲಾಟ್ ಎಷ್ಟು ಬೇಕೋ ಅಷ್ಟು ನೀವು ಮಲ್ಟಿಪ್ಲೈ ಮಾಡ್ಕೊಬೋದು ಈ ಒಂದು ಸ್ಟ್ರಾಟಜಿ ಟೂ ಅಲ್ಲಿ ಎರಡನ್ನ ನೀವು ಬೈ ಮಾಡಿದ್ರೆ ಫಾರ್ಟಿ ನೈನ್ ತೌಸಂಡ್ ಪಿ ಮತ್ತು ಫಾರ್ಟಿ ನೈನ್ ತೌಸಂಡ್ ಸಿನ ಎರಡು ಬೈ ಮಾಡೋದ್ರಿಂದ ನಿಮ್ಮೊಂದು ಏನಂತರ ಲಾಸು ಲಿಮಿಟ್ ಆಗುತ್ತೆ ಇದನ್ನು ಕ್ಯಾಲೆಂಡರ್ ಸ್ಟ್ರಾಟಜಿ ಅಂತ ಸಹ ಕರೀತಾರೆ ಇದರಲ್ಲಿ ಸ್ವಲ್ಪ ಮಾಡಿಫೈಡ್ ವರ್ಷನ್ ಮಾಡಿರೋದ್ರಿಂದ ನಾನು ನಮ್ಮ ಇದಕ್ಕೆ ಅಂತಾದಂಥ ಎಷ್ಟುಗಳನ್ನ ಕರಿಯೋಕೆ ಹೋಗೋದಿಲ್ಲ ಒಂದು ಸ್ಟ್ರಾಟಜಿ ಒನ್ ಟು ತ್ರೀ ಅಂತ ಕರೀತಾ ಹೋಗುತ್ತೆ ನಿಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಓಕೆ ಸೊ ಇದು ಒಂದು ಬ್ಯಾಂಕ್ ನಿಫ್ಟಿ ಒಂದು ಏನಾದ್ರು ಒಂದು ಆಪ್ಷನ್ ಚೈನು ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಪ್ರೀಮಿಯಮ್ ಒಂದು ಫಾರ್ಟಿ ಏಯ್ಟ್ ಸೆವೆನ್ ಹಂಡ್ರೆಡ್ ಏನಿದೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಸೊ ಅದೇ ರೀತಿ ನೀವು ಫಾರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ನಮಗಿದ್ದೇನು ಹೇಳಿದ್ನಲ್ಲ ಫಾರ್ಟಿ ಸೆವೆನ್ ಫೈವ್ ಹಂಡ್ರೆಡು ಆಲ್ಮೋಸ್ಟ್ ನೀವು ನೋಡ್ಬೋದು ಎಷ್ಟಿದೆ ಫೋರ್ ಟ್ವೆಂಟಿ ತ್ರೀ ರುಪೀಸ್ ಇದೆ ಫಿಫ್ಟಿ ತೌಸಂಡ್ ಟು ಹಂಡ್ರೆಡ್ ಇಲ್ಲಿ ಕಾಣಿಸ್ತಿಲ್ಲ ಬಟ್ ಅದು ಆಲ್ಮೋಸ್ಟ್ ನಿಮಗೊಂದು ಫೋರ್ ಏಯ್ಟಿ ಫೋರ್ ನೈಂಟಿ ಇದೆ ಸೊ ಜಸ್ಟ್ ಆಪ್ಷನ್ ಚೈನ್ ನೋಡ್ಕೊಳ್ಳಿ ಯಾವ ರೀತಿ ಹೆಂಗೆ ಏನು ಹೆಂಗೆ ಕಾಣಿಸ್ತಿದೆ ಅಂತ ಓಕೆ ಸೊ ಫಾರ್ಟಿ ನೈನ್ ತೌಸಂಡ್ ಪ್ರೀ ಸಹ ಆಲ್ಮ್ ಆಲ್ಮೋಸ್ಟ್ ನೋಡ್ಕೊಬೋದು ಯಾವೆಷ್ಟು ಪ್ರೀಮಿಯಮ್ ಇದೆ ಅಂತ ನೋಡ್ಕೊಂಡ್ರೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಒಂದು ಫಾರ್ಮೇಷನ್ಸ್ ಆಗುತ್ತೆ ಅಂತ ಸೆನ್ಸಿಬಲಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ಸಹ ತೋರಿಸ್ತೀನಿ ಆಲ್ಮೋಸ್ಟ್ ಮಾರ್ಜಿನ್ ಬಂದು ನಿಮಗೆ ಆ ಹತ್ರ ಒಂದು ಐವತ್ತರಿಂದ ಐವತ್ತು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಆಗ್ಬೋದು ಪ್ರಾಬೊಬಿಟಿ ನೋಡ್ಬೋದು ನಿಮಗೆ ಇಲ್ಲಿ ಕಾಣಿಸಿದಿಲ್ಲ ಸೊ ಈ ಒಂದು ಓಕೆ ಪೆನ್ ತೊಗೊಂಡ್ಬಿಡ್ತೀನಿ ನೋಡ್ಬೋದು ಇಲ್ಲಿ ಪ್ರಾಬಬಲಿಟಿ ನೋಡೋದು ಆಲ್ಮೋಸ್ಟ್ ನೈಂಟಿ ಟು ಪರ್ಸೆಂಟ್ ನಮ್ಮ ಪ್ರಾಬ್ ಇದೆ ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು ಹತ್ತು ಸಾವಿರ ರೂಪಾಯಿ ಇದೆ ಮ್ಯಾಕ್ಸಿಮಮ್ ಲಾಸ್ ಬಂದು ಸಿಕ್ಸ್ ಫಿಫ್ಟಿ ತ್ರೀ ರುಪೀಸ್ ಇದಕ್ಕಿಂತ ಯಾವ ರೀತಿ ಸ್ಟ್ರಾಟಜಿ ಬೇಕು ಸರ್ ಸಿಂಪಲ್ ಅಲ್ವಾ ಸೊ ಓಕೆ ಸೊ ಇವಾಗ ನಮ್ಮ ಒಂದು ಚಾರ್ಟ್ ಆಲ್ಮೋಸ್ಟ್ ಈ ರೀತಿ ಕಾಣಿಸುತ್ತೆ ಬಟ್ ಎಕ್ಸಾಕ್ಟ್ ಇರೋದಿಲ್ಲ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಇಲ್ಲಿ ಏನು ನಮ್ಮ ಸ್ಟ್ರಾಟಜಿ ಕೊಟ್ಟಿದ್ದೀರ ಅಥವಾ ಸರ್ ನಿಮ್ಗೆ ಕೊಟ್ಟಿದ್ದೀನಿ ನೋಡ್ಬೋದು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಸಿನ ಸೆಲ್ ಮಾಡಿ ಫಾರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪಿನ ಸೆಲ್ ಮಾಡಿ ಎರಡು ಸೆಲ್ ಮಾಡಿ ಫಿಫ್ತ್ ಜೂನು ಅದ್ರ ಜೊತೆಗೆ ಸಪೋರ್ಟ್ ಅಥವಾ ಒಂದು ಪ್ರೊಟೆಕ್ಷನ್ ಪರ್ಪಸ್ಗೋಸ್ಕರ ಫಾರ್ಟಿ ನೈನ್ ತೌಸಂಡ್ ಪಿ ಮತ್ತು ಸಿ ಟ್ ಟುವೆಲ್ತ್ ಜೂನ್ನ ಒಂದು ಎಕ್ಸ್ಪೈರಿನ ನೀವು ಬೈ ಮಾಡಿದ್ರೆ ನಿಮ್ಮ ರಿಸ್ಕು ಸಹ ಆರಾಮಾಗುತ್ತೆ ಯಾವುದೇ ರೀತಿ ಟೆನ್ಷನ್ ಬರೋದಿಲ್ಲ ಸೊ ಓಕೆ ಇದು ಈ ನಮ್ಮ ಸ್ಟ್ರಾಟಜಿ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ ಸೊ ನೆನ್ಪಿಟ್ಕೊಳ್ಳಿ ಈ ಒಂದು ಸ್ಟ್ರಾಟಜಿನ ನೀವು ಯಾವಾಗ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ರಿಸಲ್ಟ್ಸ್ ದಿವಸ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹತ್ತುವರೆ ಒಳಗಡೆ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಮಾಡಲೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಪ್ರಿವಿಯಸ್ ಸ್ಟ್ರಾಟಜಿ ಸ್ಟ್ರಾಟಜಿ ಒನ್ ನಿಮಗೆ ನಿಫ್ಟಿಯಲ್ಲಿ ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀನಿ ಆ ರೀತಿಯ ಒಂದು ಐ ವಿಕ್ ಅಥವಾ ಇಂಪ್ಲಾಯ್ಡ್ ವಾಲಟಲಿಟಿ ಕೊಲ್ಯಾಪ್ಸ್ ಆಗುವಂಥ ಟೈಮಲ್ಲಿ ನಿಮಗೆ ಈ ಟುವೆಲ್ತ್ ಜೂನ್ನ ಪ್ರೀಮಿಯಮ್ ಏನಿದೆ ಅದು ಸಹ ಫಾಸ್ಟಾಗಿ ಒಂದು ಡಿ ಆಗೋವಂಥ ಚಾನ್ಸಸ್ ಹೆಚ್ಚಿರೋದ್ರಿಂದ ಅದರಿಂದ ಎಸ್ಕೇಪ್ ಆಗಬೇಕು ಅನ್ನೋ ಪರ್ಪಸ್ಗೋಸ್ಕರ ನಾನು ನಿಮಗೆ ಎಲೆಕ್ಷನ್ ರಿಸಲ್ಟ್ಸ್ ದಿವಸ ಬೆಳಗ್ಗೆ ಹತ್ತರಿಂದ ಹತ್ತು ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ಇಲ್ಲ ಸತೀಶ್ವರ ಭಯ ಆಗುತ್ತೆ ಹಂಗೆ ಹೆಂಗೆ ಅಂತ ಹೇಳಿದ್ರೆ ಸೋಮವಾರ ದಿವಸ ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟರಲ್ಲಿ ನೀವು ಕ್ಲೋಸ್ ಮಾಡ್ಬೋದು ಅದ್ರ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮಗೆ ಐ ವಿ ಕೊಲಾಪ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಪ್ರಾಫಿಟ್ ಸಹ ಕಡಿಮೆ ಇರುತ್ತೆ ಬಟ್ ನೆಕ್ಸ್ಟ್ ದಿವಸ ನೀವು ಮಾಡೋದ್ರಿಂದ ಅಲ್ಲೂ ಸಹ ಸ್ವಲ್ಪ ಪ್ರೀಮಿಯಂ ಡಿ ಕೆ ಆಗುತ್ತೆ ಜೊತೆಗೆ ಫಾರ್ಟಿ ನೈನ್ ತೌಸಂಡ್ ಪಿ ಇ ಮತ್ತು ಸಿ ಏನು ಕೊಟ್ಟಿ ಅಂತ ಅದು ಸಹ ಸ್ವಲ್ಪ ಅಪ್ ಆಗೋ ಟೈಮಲ್ಲಿ ನಿಮಗೆ ಪ್ರಾಫಿಟ್ ಕೊಡೋದ್ರ ಚಾನ್ಸಸ್ ಹೆಚ್ಚಿಗೆರೋದ್ರಿಂದ ಎರಡು ನಿಮಗೆ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ನೋಡ್ಕೊಂಡು ನೀವು ಪ್ಲಾನಿಂಗ್ನ ಮಾಡ್ಕೊಬೋದು ನೆನ್ಪಿಟ್ಕೊಳ್ಳಿ ಇದನ್ನು ಕಲೀರಿ ಅನ್ನೋ ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾಯಿದ್ರು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಹೇಳ್ತಾ ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ಒಂದು ಸ್ಟಾ ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಏನಿಸ್ತು ನೀವು ಸ್ಟ್ರಾಟಜಿ ಶೇ ಟ್ರೇಡ್ ಮಾಡಿದ್ರೆ ಅಥವಾ ಸ್ಟ್ರಾಟಜಿ ಏನಾದ್ರು ಕಲ್ತು ನಾನು ಒಂದು ಇನ್ಫಾರ್ಮೇಷನ್ ಕಮೆಂಟ್ ಮುಖಾಂತರ ಹಾಕಿ ನೀವು ಕಮೆಂಟಲ್ಲಿ ಹಾಕಿದ್ರೆ ನನಗೆ ಅರ್ಥ ಆಗುತ್ತೆ ಕಮೆಂಟಲ್ಲಿ ಹಾಕಿ ಹಾಕಿಲ್ಲ ಅಂದರೆ ನನಗೇನು ಗೊತ್ತಾಗೋದಿಲ್ಲ ಒಂದು ಲೈಕ್ ಸಹ ಕೊಡ್ಬೋದು ಇದೆಲ್ಲ ನಾನು ಇನ್ನೂ ಮ್ಯಾಂಡೇಟ್ರಿ ಅಂತ ಹೇಳ್ತೀರ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ ಅನ್ನೋ ಪರ್ಪಸ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಒಂದು ಮ್ಯಾಂಡೇಟ್ರಿ ಇಲ್ಲ ಓಕೆ ಇದು ಇವತ್ತಿನ ಈ ಒಂದು ಸ್ಪೆಷಲ್ ವೀಡಿಯೋ ಸ್ನೇಹಿತರೆ ಸೊ ನೋಣ ಮುಂದಿನ ದಿವಸಗಳ ಯಾವ್ಯಾವ ರೀತಿ ಮಾರ್ಕೆಟ್ ಹೆಂಗೆ ಅಪ್ ಮೂಮೆಂಟ್ ಡೌನ್ ಮೂಮೆಂಟ್ ಕೊಡುತ್ತೆ ಅಂತ ನೋಡೋಣ ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸತೀಶ್ ನಮಸ್ಕಾರ